Good morning, students. Today I will teach 7th standard Hindi. Okay, children. Next week having test, so that's why now I start that revision. In last class also I do revision for first poem. Padna hai ji padna hai. Yes or no, children? Okay. Now I do second lesson. Lesson number 2. Adhyapak aur Vidyarthi. Okay, children. This lesson not having any glossary words. So that's why what I given, that must only write in your classwork. If you already complete the classwork, you practice in your raw book. Okay, children. So next week ali test irodrinda iga revision start madirodu. Nan last class ali first poem padna hai ji padna hai anno ondu poem ana revision madidde haudalva. So adralli memorization poem ide. ಮತ್ತು ಆ ಕ್ಲಾಸ್ ವರ್ಕಲ್ಲಿ ಏನೆಲ್ಲ ಮೈನ್ಸ್ ಬರೆಸಿದ್ದೀನಿ ಅದಷ್ಟು ಮೈನ್ಸನ್ನು ನೀವು ರಾ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿ ಟೆಸ್ಟಿಗೆ ಪ್ರಿಪೇರ್ ಆಗಿರಬೇಕು. ಓಕೆ ಚಿಲ್ಡ್ರನ್ಸ್, ಸೊ ನೆಕ್ಸ್ಟ್ ಲೆಸನ್ನು ಅಧ್ಯಾಪಕ್ ಔರ್ ವಿದ್ಯಾರ್ಥಿ, ಇದು ಬಂದು ಸೆಕೆಂಡ್ ಲೆಸನ್ನು. ಸೊ ನಿಮಗೆ ಟೆಸ್ಟ್ ಪೋರ್ಷನ್ಸ್ ಇರೋದು 3 ಲೆಸನ್ಸು. ಫಸ್ಟ್ ಲೆಸನ್ನು ಪಡ್ನಾ ಹೈ ಜಿ ಪಡ್ನಾ ಹೈ, ಸೆಕೆಂಡು ಅಧ್ಯಾಪಕ್ ಔರ್ ವಿದ್ಯಾರ್ಥಿ, ಥರ್ಡ್ ಬಂತು ಹಮಾರ ರಾಷ್ಟ್ರೀಯ ಪ್ರತೀಕ್. ಸರಿ ನಮ್ಮಕ್ಕಳ, ಸೊ ಈಗ ಸೆಕೆಂಡ್ ಲೆಸನ್ ಓದ್ತೀನಿ, ಕೇಳಿಸ್ಕೊಳ್ಳಿ, ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಸೊ ಈ ಲೆಸನ್ಗೂ ಕೂಡ ನೀವು ಟೆಸ್ಟಿಗೆ ಪ್ರಿಪೇರ್ ಆಗಿರಬೇಕು. ಸರಿ ನಮ್ಮಕ್ಕಳ, ರಮೇಶ್ ಕಿ ಬಹನ್ ಕಾ ನಾಮ್ ಕ್ಯಾ ಹೈ. ಸೊ ಇದು ಲೆಸನ್ ಬಂದು ಅಧ್ಯಾಪಕ ಅವ್ರ ವಿದ್ಯಾರ್ಥಿ ಲೆಸನ್ ಇರೋದು, ಹೌದಲ್ವಾ? ಸೊ ರಮೇಶ್ ಕಿ ಬಹನ್ ಕಾ ನಾಮ್ ಕ್ಯಾ ಹೈ, ಈ ಲೆಸನಲ್ಲಿ ರಮೇಶ್ನ ತಂಗಿಯ ಹೆಸರೇನು? ರಮೇಶ್ ಕಿ ಬಹನ್ ಕಾ ನಾಮ್ ರಾಧಾ ಹೈ. ನೆಕ್ಸ್ಟ್ ಅಧ್ಯಾಪಕ ನಾಮ್ ಕ್ಯಾ ಹೈ, ಈ ಲೆಸನಲ್ಲಿ ಬರುವಂತಹ ಟೀಚರ್ ಹೆಸರೇನು? ಅಧ್ಯಾಪಕ ಕಾ ನಾಮ್ ಪವನ್ ಕುಮಾರ ಹೈ. ನೆಕ್ಸ್ಟ್ ರಮೇಶ್ ಕಾ ಘರ್ ಕಹಾ ಹೈ, ರಮೇಶ್ ಅವ್ರ ಮನೆ ಎಲ್ಲಿದೆ? ರಮೇಶ್ ಕಾ ಘರ್ ವಿಜಯನಗರ್ ಮೇ ಹೈ, ಎಲ್ಲಿರೋದು? ವಿಜಯನಗರದಲ್ಲಿ. ನೆಕ್ಸ್ಟ್ ಉತ್ತರ್ ಲಿಖೋ ಅಂದರೆ ಕ್ವಶನ್ ಆನ್ಸರ್ಸ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸು. ರಾಧಾ ಕಹಾ ಪಡ್ತಿ ಹೈ, ರಾಧಾ ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾಳೆ? ರಾಧಾ ಸರ್ಕಾರಿ ಸ್ಕೂಲ್ ಮೇ ಪಡ್ತಿ ಹೈ, ರಾಧಾ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾಳೆ. ರಮೇಶ್ಗೆ ಬಡೇ ಬಾಯಿ ಕಾ ನಾಮ್ ಕ್ಯಾ ಹೈ, ರಮೇಶ್ ಅವರ ದೊಡ್ಡ ಅಣ್ಣನ ಹೆಸರೇನು? ರಮೇಶ್ಗೆ ಬಡೇ ಬಾಯಿ ಕಾ ನಾಮ್ ಸುಹಾಸ್ ಹೈ, ಏನವ್ರ ಹೆಸರು? ಸುಹಾಸ್. ಅಧ್ಯಾಪಕ ಗರ್ ಕಹಾ ಹೈ, ಈ ಪಾಠದಲ್ಲಿ ಬರುವಂಥ ಶಿಕ್ಷಕರ ಮನೆ ಎಲ್ಲಿದೆ, ಅವರು ಎಲ್ಲಿ ವಾಸ ಮಾಡ್ತಿದ್ದಾರೆ? ಅಧ್ಯಾಪಕ ಕಾಗರ್ ವಿಜಯನಗರ್ ಮೇ ಹೈ, ಎಲ್ಲಿರೋದು? ವಿಜಯನಗರದಲ್ಲಿ. ರಮೇಶ್ ಕೆ ಪಿತಾಜಿ ಕ್ಯಾ ಕಾಮ್ ಕರ್ತೈತೆ, ರಮೇಶ್ ಅವರ ತಂದೆಯ ಕೆಲಸ ಏನು? ರಮೇಶ್ ಕೆ ಪಿತಾಜಿ ವಕೀಲತೆ, ಅವರೊಬ್ಬರು ಲಾಯರ್ ಆಗಿದ್ದಾರೆ. ಸೊ ಇದಿಷ್ಟು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸು. ನೆಕ್ಸ್ಟ್ ಪಡೋ ಸಮಜೋ ಔರ್ ಲಿಖೋ. ಅಧ್ಯಾಪಕ್ ಅಧ್ಯಾಪಿಕ, ಈ ಮೇನ್ ಬಂದು ಲಿಂಗ್ ಬದಲಿ, ಅಂದರೆ ಮೇಲ್ ವರ್ಡ್ಸನ್ನು ಏನು ಮಾಡ್ತೀರಾ ನೀವು? ಫೀಮೇಲ್ ವರ್ಡ್ಸ್ ಆಗಿ ಚೇಂಜ್ ಮಾಡಬೇಕು. ಓಕೆ ಚಿಲ್ಡ್ರನ್ಸ್, ಸೊ ಅಧ್ಯಾಪಕ್ ಅಧ್ಯಾಪಿಕ, ಬಾಲಕ್ ಬಾಲಿಕ, ಬಹನ್ ಬಾಯಿ, ಮಾತಾ ಪಿತಾ, ಮೋರ್ ಮೋರ್ನಿ. ಅಧ್ಯಾಪಕ್ ಅಧ್ಯಾಪಿಕ, ಬಾಲಕ್ ಬಾಲಿಕ, ಬಾಯ್ ಗರ್ಲ್, ಬಹನ್ ಬಾಯಿ, ಬ್ರದರ್ ಸಿಸ್ಟರ್, ಮಾತಾ ಪಿತಾ, ಮದರ್ ಫಾದರ್, ಮೋರ್ ಮೋರ್ನಿ, ಪಿಕಾಕ್ ಪಿಹೆನ್. ಸೊ ಈ ಥರ ಮೇಲ್ ವರ್ಡ್ಸನ್ನು ಫೀಮೇಲ್ ವರ್ಡ್ಸ್ ಆಗಿ, ಫೀಮೇಲ್ ವರ್ಡ್ಸನ್ನು ಮೇಲ್ ವರ್ಡ್ಸ್ ಆಗಿ ಚೇಂಜ್ ಮಾಡಬೇಕು. ನೆಕ್ಸ್ಟು ಜೋಡ್ಕರ್ ಲಿಖೋ, ವೇರ್ ವಿ ಡೂ ದ ವರ್ಕ್. ಸೊ ಅಲ್ಲಿ ಕೆಲವೊಂದು ಪರ್ಸನ್ಸ್ ಕೊಟ್ಟಿದ್ದಾರೆ, ಆ ಪರ್ಸನ್ಸ್ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಮ್ಯಾಚ್ ಮಾಡಬೇಕು. ಗುರೂಜಿ ಟೀಚರ್ ಎಲ್ಲಿರ್ತಾರೆ? ಪಾಠಶಾಲಾ ಅಂದರೆ ಸ್ಕೂಲ್ನಲ್ಲಿ. ನೆಕ್ಸ್ಟ್ ವಕೀಲ್ ಯಾರಿವರು? ಲಾಯರ್ ಎಲ್ಲಿರ್ತಾರೆ? ನ್ಯಾಯಾಲಯ ಅಂದರೆ ಕೋರ್ಟಲ್ಲಿ ಕೆಲಸ ಮಾಡ್ತಾರೆ. ಕಿಸಾನ್ ಅಂದರೆ ಫಾರ್ಮರ್, ಇವರು ಎಲ್ಲಿ ಕೆಲಸ ಮಾಡ್ತಾರೆ? ಖೇತ್ ಅಂದರೆ ಫೀಲ್ಡ್ ಹೊಲದಲ್ಲಿ. ನೆಕ್ಸ್ಟ್ ವೈದ್ಯ ಡಾಕ್ಟರ್ ಎಲ್ಲಿರ್ತಾರೆ? ಹಾಸ್ಪತಾಲ್ ಅಂದರೆ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾರೆ. ನೆಕ್ಸ್ಟು ವ್ಯಾಪಾರಿ ಕಸ್ಟಮರ್ಸ್ ಎಲ್ಲಿರ್ತಾರೆ? ದುಕಾನ್, ಕಸ್ಟಮರ್ಸ್ ಆಗಿರ್ಬೋದು ಸೆಲ್ಲರ್ಸ್ ಆಗಿರ್ಬೋದು ಎಲ್ಲಿರ್ತಾರೆ? ದುಕಾನ್ ಶಾಪಲ್ಲಿರ್ತಾರೆ. ನೆಕ್ಸ್ಟ್ ಸಿಪಾಯಿ ಸೋಲ್ಜರ್ ಎಲ್ಲಿರ್ತಾರೆ? ಸೇನಾ ಅಂದರೆ ಆರ್ಮಿಯಲ್ಲಿ ಕೆಲಸ ಮಾಡ್ತಾರೆ, ಹೌದಲ್ವಾ ಮಕ್ಕಳ?
नेक्स्ट मेनू सही गलत लिखो, टिक राइट और रॉन्ग, गुरुजी कागर विजयनगर में है, इवन गद्य भाग शिक्षक मने विजयनगर दल दट करेक्ट और रॉन्ग करेक्ट। नेक्स्ट रमेश के पिताजी अध्यापक है, रमेश और तंदे शिक्षक राइट और रॉन्ग रॉन्ग हागादरे एन केस इज ए लॉयर रमेश के पिताजी वकील थे। सुहास रमेश का छोटा भाई है, सुहास रमेशन चिक्का अण्णना, नो ही इज ए बिग बॉय बड़ा भाई, सो दट आल्सो रॉन्ग। इन शब्दों का अर्थ कन्नड़ या अंग्रेजी में लिखो, द हैविंग सम वर्ड्स यू राइट द मीनिंग्स इन हिंदी एंड इंग्लिश बोथ आल्सो। ओके चिल्ड्रन्स अल्ली केलवंदु वर्ड्स ना कोटिदारे, नीवेन माडबेकु अदना हिंदी इंग्लिश अल्ली मत्ते हिंदी अल्ली मीनिंग्स ना बरीबेकु। व्हाट हैव इन द फर्स्ट वर्ड अध्यापक, यारु अध्यापक अंद्रे शिक्षकरु, व्हाट वी कॉल्ड इन इंग्लिश वर्ड टीचर। नेक्स्ट भाई दट मीन्स अण्णा अथवा तम ब्रदर, बहन अक्का अथवा तंगी सिस्टर, घर अंद्रे मने हाउस, काम अंद्रे केलस वर्क। नेक्स्ट वकील अंद्रे वकीलरु, यारो अंद्रे लॉयर। नेक्स्ट अन्यलिंग रूपलिकी, सो इदु कूड़ा जेंडर वर्ड्स, बहन बाय अंद्रे सिस्टर ब्रदर, पिताजी माताजी, फादर मदर, विद्यार्थ विद्यार्थिनी, सो दट विद्यार्थी रेफर फॉर बॉयज, विद्यार्थिनी रेफर फॉर गर्ल्स, अध्यापक अध्यापिका। नेक्स्ट अन्य वचन रूप लिखिए, अंदर इफ यू चेंज द नंबर्स, फॉर एग्जांपल दे गिवन फ्लूरल वर्ड, फ्लूरल वर्ड मीन्स एकवचन, एकवचन ऐन बहुवचन चेंज ಮಾಡಬೇಕು, ಗರ್ ಗರ್ ಸಮ್ ವರ್ಡ್ಸ್ ನಾಟ್ ಚೇಂಜ್ ದ ಫ್ಲೋರಲ್ ಫಾರ್ಮ್, ಸೊ ವರ್ಡ್ಸ್ ವಾಟ್ ಹ್ಯಾಸ್ ಇನ್ ಸಿಂಗ್ಯುಲರ್ ಫಾರ್ಮ್ ದಟ್ ಓನ್ಲಿ ಹ್ಯಾವಿಂಗ್ ಸೇಮ್। ನೆಕ್ಸ್ಟ್ ಪತ್ರಿಕಾ ಪತ್ರಿಕಾಯೇ, ಬಚ್ಚ ಬಚ್ಚೆ, ಶಹರ್ ಶಹರ್। ನೆಕ್ಸ್ಟ್ ಆಪೋಸಿಟ್ ವರ್ಡ್ಸ್ ಅಂದರೆ ವಿರುದ್ಧಾರ್ಥಕ ಪದ, ವಿಲೋಮ ಶಬ್ದ, ಬಡಾ ಛೋಟ, ಬಿಗ್ ಸ್ಮಾಲ್, ಅಚ್ಚಾ ಬೂರ, ಬ್ಯೂಟಿಫುಲ್ ಅಗ್ಲಿ, ಸುಖ್ ದುಃಖ್, ಹ್ಯಾಪಿ ಸ್ಯಾಡ್, ಪಾಸ್ ಸಾರಿ ದೂರ್ ಪಾಸ್, ಫಾರ್ ನಿಯರ್, ಸೊ ದೀಸ್ ಆರ್ ಆಲ್ ಆಪೋಸಿಟ್ ವರ್ಡ್ಸ್। ಓಕೆ ಚಿಲ್ಡ್ರನ್, ಸೊ ದಿಸ್ ಈಸ್ ದ ಸೆಕೆಂಡ್ ಲೆಸನ್, ದೀಸ್ ಆರ್ ಆಲ್ ಮೈನ್ಸ್ ಆಲ್ ಆಫ್ ಯು ಪ್ರಾಕ್ಟೀಸ್ ಇನ್ ಯುವರ್ ರಫ್ ಬುಕ್ ಅಂಡ್ ಪ್ರಿಪೇರ್ ಫಾರ್ ಟೆಸ್ಟ್। ಓಕೆ ಚಿಲ್ಡ್ರನ್ಸ್, ನಾವ್ ಐ ರೀಡ್ ವನ್ಸ್, ಫಸ್ಟ್ ಮೈನ್, सोचो और बताओ रमेश की बहन का नाम क्या है, रमेश की बहन का नाम राधा है। सेकेंड वन, अध्यापक का नाम क्या है, अध्यापक का नाम पवन कुमार है। थर्ड वन, रमेश का घर कहाँ है, रमेश का घर विजयनगर में है। नेक्स्ट सेकेंड मैन, उत्तर दो, राधा कहाँ पढ़ती है, राधा सरकारी स्कूल में पढ़ती है। रमेश के बड़े भाई का नाम क्या है, रमेश के बड़े भाई का नाम सुहास है। अध्यापक का घर कहाँ है, अध्यापक का घर विजयनगर में है। रमेश के पिताजी क्या काम करते थे, रमेश के पिताजी वकील थे। थर्ड मेन, पढ़ो समझो और लिखो, अध्यापक अध्यापिका, बालक बालिका, बहन बाई, माता पिता, मोर मोरनी। नेक्स्ट जोड़ कर लिखो, गुरुजी पाठशाला, वकील न्यायालय, किसान खेत, वैद्य अस्पताल, व्यापारी दुकान, सिपाही सेना। सही गलत लिखो, गुरुजी का घर विजयनगर में है, सही, रमेश के पिताजी अध्यापक है, गलत, सुहास रमेश के छोटे भाई है, गलत। नेक्स्ट मेन, इन शब्दों का अर्थ कन्नड़ या अंग्रेजी में लिखो, अध्यापक शिक्षकरु टीचर, भाई अन्ना अथवा तम्मा ब्रदर, बहन अक्का अथवा तंगी सिस्टर,
घर मने हाउस काम केलसा वर्क वकील वकीलरु लॉयर नेक्स्ट भाषाज्ञान अन्य लिंग रूप लिखो बहन बाई पिताजी माताजी विद्यार्थ विद्यार्थिनी अध्याप अध्यापिका अन्य वचन रूप लिखो घर घर पत्रिका पत्रिकाये बच्चा बच्चे शहर शहर अपोजिट वर्ड्स बड़ा छोटा अच्छा बुरा सुख दुख दूर पास ओके चिल्ड्रन इफ यू हैविंग एनी डाउट्स अबाउट द सेकेंड लेसन ओके चिल्ड्रन आई लव यू प्रैक्टिस फॉर ऑल मेंस इन योर रफ बुक एंड प्रिपेयर फॉर टेस्ट ओके चिल्ड्रन थैंक यू